ರಾಮಚಂದ್ರ ನಾಡುನಾಡಿಗೆ ಸ್ವಾಗತ. ಕೇಂದ್ರದ ಬಹು ನಿರೀಕ್ಷೆಯ ಆಧಾರ್ ಯೋಜನೆ ಧಾರವಾಡ ಜಿಲ್ಲೆಯಲ್ಲಿ ಹಳ್ಳ ಹಿಡಿದಿದೆ. ಮೂರು ತಿಂಗಳಿಂದ ಸಿಬ್ಬಂದಿಗೆ ವೇತನವನ್ನೇ ನೀಡಿಲ್ಲ. ಇದರಿಂದ ಸಿಟ್ಟಿಗೆದ್ದ ನೌಕರರು ಇವತ್ತು ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಿದ್ದಾರೆ. ದೇಶದ ಎಲ್ಲಾ ಜನರಿಗೂ ಒಂದೇ ರೀತಿಯ ಗುರುತು ಇರಲಿ ಅಂತ ಕೇಂದ್ರ ಸರ್ಕಾರ ಬಹು ನಿರೀಕ್ಷೆಯೊಂದಿಗೆ ಆಧಾರ್ ಯೋಜನೆಯನ್ನ ಜಾರಿಗೆ ತಂದಿದೆ. ಯೋಜನೆ ಆರಂಭವಾಗಿ ಒಂದು ವರ್ಷವಷ್ಟೇ, ಆದರೆ ಧಾರವಾಡ ಜಿಲ್ಲೆಯಲ್ಲಿ ಈ ಆಧಾರ್ ಯೋಜನೆ ಹಳ್ಳ ಹಿಡಿದಿದೆ. 8 ತಿಂಗಳಿಂದ ಜಿಲ್ಲೆಯ ಹಲವು ಆಧಾರ್ ಕಾರ್ಡ್ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಕೆಲವು ಕೇಂದ್ರಗಳಿಗೆ ಬೀಗ ಬಿದ್ದಿದೆ. ಇದಕ್ಕೆ ಕಾರಣ ನೌಕರರಿಗೆ ಸಂಬಳ ಕೊಡದೆ ಇರುವುದು. ಕಳೆದ 3 ತಿಂಗಳಿಂದ ನೂರಾರು ನೌಕರರಿಗೆ ಸಂಬಳವನ್ನೇ ನೀಡಿಲ್ಲ. ನಾವೇನು ಪುಕ್ಕಟೆ ದುಡಿಬೇಕಾ ಅಂತಿದ್ದಾರೆ ನೌಕರರು. ಎರಡೂವರೆ ತಿಂಗಳದ್ದು ಪೇಮೆಂಟ್ ಬೇಕ್ರಿ ನಮಗೆ. 8000 ರೂಪಾಯಿ ಪೇಮೆಂಟ್ ಬರಬೇಕು ಪ್ರತಿಯೊಬ್ಬರು ಆಪರೇಟರ್ಸ್ಗೆ. ಹೋದ ತಿಂಗಳ 31ನೇ ತಾರೀಕು ಅಂತ ಹೇಳಿದ್ರು, ಆಮೇಲೆ 1 ತಾರೀಕು 8 ತಾರೀಕು, ಆಮೇಲೆ ಹಂಗೆ ಇವಾಗ 10 ತಾರೀಕು ಅಂತ ಮೊನ್ನೆ ಪ್ರಾಮಿಸ್ ಮಾಡಿ ಹೇಳಾರ ಡಿಎಂ. ಇವತ್ತ ಇಲ್ಲ ಪೇಮೆಂಟ್, ವರ್ಕ್ ಮಾಡ ಅಂತಂದ್ರೆ ನಾವು ಹೆಂಗ್ ಮಾಡೋನು? ಬಾಕಿ ವೇತನ ನೀಡಿ ಅಂತ ಇವತ್ತು ನೌಕರರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಇದರಿಂದ ಕಾರ್ಡ್ ಮಾಡಿಸಲಿಕ್ಕೆ ಬಂದಿದ್ದ ಜನ ಪರದಾಡಿದ್ರು. ಶಾಲೆಯೆಲ್ಲ ಬಿಟ್ಟು ಬಂದಿದ್ದೇವಿ. ಹಿಂಗ್ ಸ್ಯಾಲ್ರಿ ಹಿಂಗ್ ಆತಂದ್ರೆ, ಹಿಂಗ್ ಸ್ಟ್ರೈಕ್ ಆದ್ರೆ ನಾವೇನ್ ಮಾಡ್ಬೇಕು? ಫುಲ್ 4 o'clock ಮಟ ಸ್ಕೂಲ್, 4 hours ಸ್ಕೂಲ್ ಇತ್ರಿ. ಹಿಂಗ ಹಿಂಗ್ ಬಂದ್ ನಿಂತ್ರೆ ನಾವೇನ್ ಮಾಡ್ಬೇಕ್ರಿ? ಸುಮ್ನೆ ಟೈಮ್ ವೇಸ್ಟ್ ರೀ. ಅಲ್ಲಿ ಇದ್ವಿ, ಸ್ವಲ್ಪ ಏನ್ರ ನಾಲೆಜ್ ಏರ ಬರ್ತಿತ್ರಿ ನಮ್ಗ. ಸ್ಯಾಲ್ರಿ ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡತ್ತಾರ್ರಿ. ಮತ್ತೊಂದ್ಸದ March 1st ಸ್ಟಾರ್ಟ್ ಅಂತ್ರಿ. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಬಂದು ನಿಂತಿದ್ದೇವೆ ನಾವು ಹುಡುಗರು ಹುಪ್ಪಡಿ ಎಲ್ಲ ಕರ್ಕೊಂಡು. ಇವ್ರೀಗ ಅವ್ರು ಪೇಮೆಂಟ್ ಆಗಿಲ್ಲ ಅಂತೇಳಿ ಅವರು ಸ್ಟ್ರೈಕ್ ಮಾಡಿದ್ದಾರೆ. ಈಗ ನಾವು ಮುಂದೆ ಇಲ್ಲಿ ಬೆಳಗ್ಗೆಯಿಂದ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಬಂದೆ. ಈಗ ನಮ್ಮಂಥ ನೂರಾರು ಜನ ಬಂದು ಹೊಳ್ ಹೊಂಟಿದ್ದಾರೆ. ಹಿಂಗೆ ಮಾಡಿದ್ರೆ ಹಿಂಗೆ ಅವ್ರು ಪೇಮೆಂಟ್ ಪ್ಲೇ ಮಾಡಿದ್ರೆ ಅವರು ಕೆಲಸ ಮಾಡ್ತಾರೆ. ಈ ಕಡೆ ನಮ್ಮಂಥ ಜನತವ್ರಿಗೆ ಸಹಾಯ ಆಕೈತದ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸುಮಾರು 17 ಲಕ್ಷಕ್ಕೂ ಹೆಚ್ಚು ಜನರಿದ್ದಾರೆ. ಜಿಲ್ಲೆಯ 30 ಲಕ್ಷ ಜನಕ್ಕೆ ಆಧಾರ್ ಕಾರ್ಡ್ ಮಾಡಿಸಿಕೊಡಬೇಕು, ಆದರೆ ವೇತನವೇ ಇಲ್ಲದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಯೋಜನೆ ಬೇಕಾ ಎಂಬ ಪ್ರಶ್ನೆ ಶುರುವಾಗಿದೆ. ಕ್ಯಾಮರಾಮನ್ ಗುರುರಾಜ್ ಜೊತೆ ಅಮರೇಶ್ ರಾಥೋಡ್, ಸುವರ್ಣ ನ್ಯೂಸ್ 24/7, ಧಾರವಾಡ. ತೆಂಗಿನ ಮರಕ್ಕೆ ಔಷಧಿ ಹಾಕಿದ್ರೆ ಹೆಚ್ಚಿನ ಇಳುವರಿ ಬರುತ್ತದೆಂದು ಜನರನ್ನ ನಂಬಿಸಿ ವಂಚಿಸ್ತಾ ಇದ್ದ ಇಬ್ಬರಿಗೆ ಸ್ಥಳೀಯರೇ ಸಖತ್ತಾಗಿ ಧರ್ಮದೇಟು ನೀಡಿದ ಘಟನೆ ಕಾರವಾರದಲ್ಲಿ ನಡೆದಿದೆ. ಆಂಧ್ರ ಮೂಲದ ರಾಜುಲು ಮತ್ತು ನಾಗ್ಯ ತೋಟಗಾರಿಕೆ ಇಲಾಖೆಯಿಂದ ಯಾವುದೇ ಅನುಮತಿ ಪತ್ರ ಪಡೆಯದೆ ಕಳೆದ 2 ದಿನಗಳಿಂದ ಕಾರವಾರ ವಿವಿಧೆಡೆಯಲ್ಲಿ ಜನರಿಗೆ ಮೋಸ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ರು. ಇವರಿಗೆ ಒತ್ತು ಸಖತ್ ಗೂಸಾಗುಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಬಂಧಿತರಿಂದ ನಕಲಿ ಔಷಧಿಯನ್ನು ವಶಪಡಿಸಿಕೊಂಡು ತನಿಖೆ ನಡೆಸಿದ್ದಾರೆ. ರೈಪಾಟಿಯಲ್ಲಿ ಓಪನ್ ಸೆಕ್ಸ್ ನಡೆದ ಸೆಂಟ್ ಮೇರಿಸ್ ದ್ವೀಪದಲ್ಲಿ ಇವತ್ತು ಯುವ ಕಾಂಗ್ರೆಸ್ ಸ್ಥಳ ಶುದ್ಧೀಕರಣ ಮತ್ತು ಗಣಹೋಮ ನಡೆಸಿತು. ಕಡಲ ತೀರ ಮತ್ತು ದ್ವೀಪಕ್ಕೆ ವೈದಿಕರ ಮೂಲಕ ಧಾರ್ಮಿಕ ವಿಧಿಯಂತೆ ತೀರ್ಥ ಪ್ರೋಕ್ಷಣೆ ಮಾಡಲಾಯಿತು. ಆಚಾರ್ಯ ಮಧ್ವರಿಗೆ ಕೃಷ್ಣ ಒಲಿತ ಈ ಸ್ಥಳವನ್ನು ಈ ವಿಶೇಷ ಪೂಜೆ ಹವನದ ಮೂಲಕ ಶುದ್ಧೀಕರಣ ಮಾಡಲಾಯಿತು. ಇದೇ ವೇಳೆ ಯುವ ಕಾಂಗ್ರೆಸ್ ಜಿಲ್ಲಾಡಳಿತದ ವಿರುದ್ಧ ಹರಿಹಾಯ್ದಿದೆ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ ಅಂದ್ರೆ ಕಿಲ್ಲರ್ ವ್ಯಾಲಿನ ಹೌದು ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಕಿಡ್ನಾಪ್ ಆದವರೆಲ್ಲ ಇಲ್ಲೇ ಹೆಣವಾಗಿ ಸಿಗ್ತಾರೆ. ಆತ್ಮಹತ್ಯೆ, ಕೊಲೆ ಸ್ಪಾಟ್ ಕೂಡ ಆಗಿದೆ. ಬನ್ನಿ ಹಾಗಿದ್ರೆ ಈ ಕಿಲ್ಲರ್ ವ್ಯಾಲಿ ಹೇಗಿದೆ ಅಂತ ನೋಡಿ ಬರೋಣ.
ಅಂಕು ಟೊಂಕಿನ ಹಾದಿ ಸದಾ ಸುಯಿಗುಡೋ ತಂಗಾಳಿ ಧುಮ್ಮಿಕ್ಕುವ ಜಲಪಾತಗಳು ಇದು ಚಾರ್ಮಾಡಿ ಘಾಟ್ ಒಮ್ಮೆ ನೋಡಿದ್ರೆ ಮೈಮನ ಆವರಿಸುವ ರಮ್ಯತಾಣ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪರ್ಕ ಸೇತುವೆ ಈ ಚಾರ್ಮಾಡಿ ಘಾಟ್ ಈ ರಸ್ತೆಗೆ 100 ವರ್ಷಗಳ ಇತಿಹಾಸವಿದೆ ನಿತ್ಯ ಹಸಿರಿನಿಂದ ಕೂಡಿದ ದಟ್ಟಕಾನನ ಈ ಮಾರ್ಗದಲ್ಲಿ ಹೋಗೋರು ಒಮ್ಮೆ ವಾಹನ ನಿಲ್ಲಿಸಿ ಇಲ್ಲಿನ ಸೌಂದರ್ಯ ಕಣ್ತುಂಬಿಕೊಳ್ಳೋದೇ ಮುಂದೆ ಹೋಗಲ್ಲ ಅಂದಹಾಗೆ ಇಲ್ಲೇ ನೋಡಿ ಆಂಧ್ರದ ಖ್ಯಾತ ವ್ಯಾಪಾರಿ ಮನೋಜ್ ಕುಮಾರ್ ಶವ ಸಿಕ್ಕಿದ್ದು ಮನೋಜ್ ಕುಮಾರ್ನನ್ನ ಕೊಲೆ ಮಾಡಿದ್ದ ಕ್ಯಾಬ್ ಡ್ರೈವರ್ ಈ ಚಾರ್ಮಡಿ ಘಾಟ್ ಆಳಕ್ಕೆ ಶವ ಎಸೆದು ಹೋಗಿದ್ದು ಪೊಲೀಸರ ಕಾರ್ಯಾಚರಣೆಯಿಂದ ಮನೋಜ್ ಕೊಲೆ ರಹಸ್ಯ ಬಯಲಾಯಿತು ಅಂದಹಾಗೆ ಚಾರ್ಮಡಿ ಘಾಟ್ ಸೂಯಿಸೈಡ್ ಪಾಯಿಂಟ್ ಕೂಡ ಎಲ್ಲೋ ಕೊಲೆಯಾದವರ ಹರಿಶ್ಚಂದ್ರ ಘಾಟ್ ಕೂಡ ಇದೆ ಕೊಲೆ ಮಾಡಿ ಹೆಣವನ್ನ ಆಳಕ್ಕೆ ಎಸೆದರೆ ಬ್ರಹ್ಮನಿಗೂ ಹುಡುಕ್ಲಿಕ್ಕೆ ಕಷ್ಟ ಅಂತಹ ದಟ್ಟ ಅರಣ್ಯ ಆಳ ಇಲ್ಲಿದೆ ವಿಶೇಷ ಅಂದ್ರೆ ಇಲ್ಲಿ ಕೊಲೆ ಅಪಘಾತ ಆತ್ಮಹತ್ಯೆ ನಡೆದರೆ ತಕ್ಷಣ ಹೆಣ ಮೇಲೆತ್ತರು ಬರುವವರು ಈ ಹಸನಪ್ಪ 20 ಹೆಣ ನಮ್ಮ ಈ ಸರ್ವಿಸ್ ಅಲ್ಲಿ ಸಿಕ್ಕಿರ್ಬೋದು ಅದರಲ್ಲಿ ಅರ್ಧ ಟ್ರೇಸ್ ಆಗಿದೆ ಅರ್ಧ ಗೊತ್ತಾಗಿದೆ ಅರ್ಧ ಗೊತ್ತಾಗದೇ ಕೊಳತು ಹೋಗಿದೆ ಇಂಥದ್ದು ಎಷ್ಟೇ ಇದೆ ಇದು ಬೆಳ್ತಂಗಡಿ ಲಿಮಿಟ್ಸ್ಗೆ ಸೇರಿದ್ದು ಬನಕಲ್ ಲಿಮಿಟ್ಸ್ ಸೇರಿದ್ದು ಅನಾಥನ್ನು ಇಷ್ಟೇ ನಾವು ಹೊತ್ತಿರ್ಬೋದು ಊಡಿಸಿರ್ಬೋದು ಅದಕ್ಕೆ ಜನ ಸಿಕ್ಕಿದ್ದಿದೆ ಇಲ್ಲದಿದೆ ಇಂಥದ್ದು ಆಗ್ತಲೇ ಇರುತ್ತೆ ಒಟ್ಟಿನಲ್ಲಿ ಚಾರ್ಮಡಿ ಘಾಟ್ ಸತ್ಯ ಹರಿಶ್ಚಂದ್ರ ಘಾಟ್ ಇದ್ದಂತೆ ಪೊಲೀಸರು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಇದು ನಿಜಕ್ಕೂ ಅತ್ಯದ್ಭುತ ಪ್ರವಾಸಿ ತಾಣವಾಗಿ ಉಳಿಯುತ್ತೆ ಆಲ್ದೂರು ಕಿರಣ್ ಸುವರ್ಣ ನ್ಯೂಸ್ 24/7 ಚಿಕ್ಕಮಗಳೂರು ಜನಪ್ರಿಯ ಗಾಯಕ ಸೋನು ನಿಗಮ್ ಬೆಂಗಳೂರಿನ ಅಭಿಮಾನಿಗಳಿಗಾಗಿ ವಿಶೇಷ ಪ್ರದರ್ಶನ ನೀಡ್ತಾ ಇದ್ದಾರೆ ಫೆಬ್ರವರಿ 11ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸುವರ್ಣ ನ್ಯೂಸ್ ಸಹಯೋಗದಲ್ಲಿ ಸೋನು ನಿಗಮ್ ಅವರ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಸಂಜೆ 6ರಿಂದ ಕಾರ್ಯಕ್ರಮ ಆರಂಭವಾಗಲಿದೆ ಕಾರ್ಯಕ್ರಮದ ಟಿಕೆಟ್ಗಳು ಎಚ್ಪಿಸಿಎಲ್ ಆಯ್ದ ಮಳಿಗೆಗಳು ಪಿಜ್ಜಾ ಕಾರ್ನರ್ ಮಳಿಗೆಗಳಲ್ಲಿ ಲಭ್ಯ ಟಿಕೆಟ್ಗಳಿಗಾಗಿ 9880336611 9840636 ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು